आत्मीय ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಕಳೆದ ಅವಧಿಯಲ್ಲಿ ನಾವು a plus b whole cube ಮತ್ತು a minus b whole cube ನಿತ್ಯ ಸಮೀಕರಣದ ಬಗ್ಗೆ ಚರ್ಚಿಸಿದ್ದೇವೆ ಒಂದು ದ್ವಿಪದವನ್ನು ಘಾತವನ್ನು 3 ಕ್ಕೆ ಏರಿಸಿದಾಗ ಆ ನಿತ್ಯ ಸಮೀಕರಣ ಅಂದರೆ a plus b ಎಂಬುದು ದ್ವಿಪದ a plus b ಅದರ ಘಾತವನ್ನು 3 ಕ್ಕೆ ಏರಿಸಿದಾಗ a plus b whole cube ಇದರ ವಿಸ್ತಾರ ರೂಪ a cube प्लस बी क्यू प्लस मूरु ए बी इंटू ए प्लस बी इदु नित्य समीकरण याकेंतेडरे ए मत्तु बी यावदे वास्तव बेलेगे नीवु बेलेन आदेशिस्त बंदागा एडबदीय बेलेयो बलबदीय बेलेगे समनागिरुत्तदे आद्दरिंद इदु नित्य समीकरण अदे रीतियागि इन्नोंदु नित्य समीकरण ए माइनस बी होल क्यू सम ए क्यू माइनस बी क्यू माइनस मूरु ए बी इंटू ए माइनस बी एरडु नित्य समीकरण हिंदी तरगतियल्लि कल्तिद्देवे इदक्के संबंधिसिरुवंत केलवोंदु लेक्कगळन्नु इदीग चर्चिसोण उदाहरणे ओंदु गमनिसि विस्तरिसि एरडु एक्स प्लस ओंदु होल क्यूब एरडु एक्स प्लस ओंदु होल क्यूब इदन्नु विस्तरिसबेकादरे इदु याव नित्य समीकरणद रूपदल्लि उंटु अंत नोडबेकु इदु याव नित्य समीकरण रूपदल्लि उंटु इदो ए प्लस बी होल क्यूब नोडी ई रूपदल्लिरुवंत ओंदु नित्य समीकरण ए प्लस बी होल क्यूब इदर विस्तार रूप ए क्यूब प्लस बी क्यूब प्लस मूरु ए बी इंटू ए प्लस बी नोडी ई रूपदल्लिरुवंतद्दु ए प्लस बी होल क्यूब एरडु एक्स प्लस ओंदु होल क्यूब इदन्नु होलिसिदाग ನಿಮಗೆ a ಮತ್ತು b ಯ ಬೆಲೆ ಸಿಗುತ್ತದೆ ಸೋ a ಯ ಬೆಲೆ ಎಷ್ಟು 2x ಅದೇ ರೀತಿಯಾಗಿ b ಯ ಬೆಲೆ ಸೋ b ಸಮ ಎಷ್ಟು ಆಗಿರುತ್ತದೆ 1 ಈಗ ಏನು ಮಾಡಿ ಈ ಸೂತ್ರಕ್ಕೆ ಆದೇಶಿಸಿ a + b ಹೋಲ್ ಕ್ಯೂಬ್ ಅಂದರೆ 2x + 1 ರ ಹೋಲ್ ಕ್ಯೂಬ್ ಅಂದರೆ ಘಾತ 3 ಸಮ a ಕ್ಯೂಬ್ ಅಂದರೆ 2x ಅದರ ಘಾತ 3 प्लस बी क्यूब प्लस बी क्यूब अरे वात मूर प्लस मूर इंटू एले एर एक्स इंटू बी एले इंटू ए प्लस बी अरे एर एक्स प्लस वो संक्षेपी एर एक्स घात मूर एर एक्स घात मूर अर्थ ऐन नोड़ी तोरस्ता एर एक्स घात मूर अरे एर एक्स ಮೂರು ಸಲ ಗುಣಿಸಲಾಗಿದೆ 2x ಅನ್ನು ಮೂರು ಸಲ ಗುಣಿಸಲಾಗಿದೆ ಹಾಗಾದ್ರೆ ವಿಸ್ತರಿಸಿ ಬರೀರಿ 2x ಗುಣಿಸು 2x ಗುಣಿಸು 2x ನೋಡಿ ಮೂರು ಸಲ ವಿಸ್ತರಿಸಿ ಬರ್ತಿದ್ದೇವೆ ಈಗ ಸಂಖ್ಯಾ ಸಹಗುಣಕವನ್ನು ಗುಣಿಸಿ 2 ಗುಣಿಸು 2 4 4 ಗುಣಿಸು 2 8 x * x x ಘಾತ 2 x ಘಾತ 2 * x ಅಂದ್ರೆ x ಘಾತ 3 ನೋಡಿ ಇದು 2x ಘಾತ ಮೂರು ಅಂದ್ರೆ ಎಷ್ಟಾಯ್ತು 8 x ಘಾತ 3 ಹಾಗಾದ್ರೆ 2 x ಘಾತ 3 ಇದರ ಉತ್ತರ ಎಷ್ಟಾಯ್ತು 8 x ಘಾತ 3 ಪ್ಲಸ್ 1 ರ ಘಾತ 3 ಅಂದ್ರೆ 1 ಅನ್ನು 3 ಸಲ ಗುಣಿಸಲಾಗಿದೆ ಸೋ 1 ಪ್ಲಸ್ 3 into 2 6 x into 2 x ಪ್ಲಸ್ 1 ಇಲ್ಲಿ ಗಮನಿಸಿ ಇದು ಒಂದು ಏಕಪದ ಇದು ಒಂದು ದ್ವಿಪದ ಈ ಏಕಪದದಿಂದ ದ್ವಿಪದದ ಪ್ರತಿ ಪದಕ್ಕೆ ಗುಣಿಸಬೇಕು ಅವಾಗ ಏನಾಯ್ತು 8x³ + 1 + 6x * 2x 6 * 2 12 x * x x² + ಮುಂದಿನ ಪದವನ್ನು ಗುಣಿಸಿ 6x * 1 6x 8x ಘಾತ 3 + 1 12x² + 6x ಇಷ್ಟಕ್ಕೆ ಇಟ್ಟು ಬಿಡಬಹುದು ಅಥವಾ ಘಾತಗಳ ಇಳಿಕೆ ರೂಪದಲ್ಲಿ ಬರೆಯಿರಿ 8x ಘಾತ 3 + 12x² + 6x + 1 ನೋಡಿ 2x + 1 ಹೋಲ್ ಕ್ಯೂಬ್ ಇದರ ವಿಸ್ತಾರ ರೂಪ 8x³ + 12x² + 6x + 1 ಮುಂದಿನ ಲೆಕ್ಕವನ್ನು ಗಮನಿಸಿ ವಿಸ್ತರಿಸಿ 5p - 3q ಅದರ ಘಾತ 3 5p - 3q ಹೋಲ್ ಕ್ಯೂಬ್ ಇದು ಯಾವ ರೂಪದಲ್ಲಿ ಇಂಟು ಯಾವ ನಿತ್ಯ ಸಮೀಕರಣ ಉಪಯೋಗಿಸಬೇಕು ಗಮನಿಸಿ ಇದು a
ಮೈನಸ್ ಬಿ ಹೋಲ್ ಕ್ಯೂಬ್ ನೋಡಿ ಈ ರೂಪದಲ್ಲಿರುವಂತ ನಿತ್ಯ ಸಮೀಕರಣ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಇದರ ವಿಸ್ತಾರ ರೂಪ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು ಎ ಮೈನಸ್ ಬಿ ಎ ಮೈನಸ್ ಬಿ ಹೋಲ್ ಕ್ಯೂಬ್ ನಿತ್ಯ ಸಮೀಕರಣ ವಿಸ್ತಾರ ರೂಪವನ್ನು ಬರೆದಿದ್ದೇವೆ ಇವಾಗ ಗಮನಿಸಿ ಎ ಮೈನಸ್ ಬಿ ಹೋಲ್ ಕ್ಯೂಬ್ 5p ಮೈನಸ್ 3q ಹೋಲ್ ಕ್ಯೂಬ್ ಇದನ್ನು ಹೋಲಿಸಿದಾಗ ಎ ಮತ್ತು ಬಿ ಯ ಬೆಲೆ ಸಿಗುತ್ತದೆ ಹಾಗಾದರೆ ಎ ಯ ಬೆಲೆ ಎಷ್ಟು ಆಯ್ತು ಎ ಯ ಬೆಲೆ 5p ಬಿ ಯ ಬೆಲೆ ಸೋ ಬಿ ಸಮ 3q ಈಗ ಬೆಲೆಯನ್ನು ಆದೇಶಿಸಿ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಅಂದ್ರೆ 5p ಮೈನಸ್ 3q ಹೋಲ್ ಕ್ಯೂಬ್ ಸಮ ಎ ಕ್ಯೂಬ್ ಅಂದ್ರೆ 5p ಯ ಘಾತ 3 ಮೈನಸ್ ಬಿ ಕ್ಯೂಬ್ ಬಿ ಕ್ಯೂಬ್ ಅಂದ್ರೆ 3q ಘಾತ 3 ಮೈನಸ್ 3ab 3 ಇಂಟು ಎ ಎ ಯ ಬೆಲೆ 5p ಇಂಟು ಬಿ ಯ ಬೆಲೆ 3q ಇಂಟು ಎ ಮೈನಸ್ ಬಿ ಎ ಮೈನಸ್ ಬಿ ಅಂದ್ರೆ 5p ಮೈನಸ್ 3q ಈಗ ಸಂಕ್ಷೇಪಿಸಿ ಸಮ 5p ಹೋಲ್ ಘಾತ 3 5p होल घात 3 ಅಂದ್ರೆ ಅರ್ಥ ಏನಂತಿದ್ರೆ 5p ಅನ್ನು 3 ಸಲ ಗುಣಿಸಲಾಗಿದೆ 5p ಅನ್ನು 3 ಸಲ ಗುಣಿಸಿ 5 ಗುಣಿಸು 5 ಗುಣಿಸು 5 5 ಗುಣಿಸು 5 25 25 ಗುಣಿಸು 5 ಅಂದ್ರೆ 125 p ಘಾತ 3 ಮೈನಸ್ 3q ಪೂರ್ಣ ಘಾತ 3 3q ಅನ್ನು 3 ಸಲ ಗುಣಿಸಬೇಕು 3 ಗುಣಿಸು 3 ಗುಣಿಸು 3 3 ಗುಣಿಸು 3 9 9 ಗುಣಿಸು 3 27 q ಘಾತ 3 ಮೈನಸ್ 3 ಗುಣಿಸು 5 15 15 ಗುಣಿಸು 3 45 p ಇಂಟು q ಅದು pq ಇಂಟು 5p ಮೈನಸ್ 3q ಇನ್ನು ಸಂಕ್ಷೇಪಿಸಿದಾಗ 125 p q ಮೈನಸ್ 27 q ಕ್ಯೂಬ್ ಮೈನಸ್ 45 p q ಇಂಟು 5 p ಇದನ್ನು ಗುಣಿಸಿ 45 ಇಂಟು 5 ಅಂದರೆ 225 p q ಇಂಟು p p ಇಂಟು p p ಸ್ಕ್ವೇರ್ q ಮೈನಸ್ ಇಂಟು ಮೈನಸ್ ಪ್ಲಸ್ 45 ಇಂಟು 3 45 ಇಂಟು 3 ಅಂದರೆ 135 पी क्यू इंटू क्यू अद पी क्यू इंटू क्यू क्यू स्क्वायर सजाति बीजोक्ति संबंधी केवल सजातीय पद कूडिसबहुदु अथवा कळेयबहुदु आदरे इल्ली यावदे सजातीय पदगळु इल्लदे इरुवुदरिंद ಇದು ಕೊಟ್ಟಿರುವಂತ ಬೀಜೋಕ್ತಿ 5p ಮೈನಸ್ 3q ಹೋಲ್ ಕ್ಯೂ ಇದರ ವಿಸ್ತಾರ ರೂಪ ಆಗಿದೆ ಮುಂದಿನ ಉದಾಹರಣೆಯನ್ನು ಗಮನಿಸಿ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಬೆಲೆಯನ್ನು ಕಂಡುಹಿಡಿಯಿರಿ 104ರ ಘಾತ 3 ನೇರವಾಗಿ ಇದರ ಬೆಲೆಯನ್ನು ಕಂಡುಹಿಡಿಯುವುದಾದರೆ ಹೇಗೆ 104 ಅನ್ನು 3 ಸಲ ಗುಣಿಸಿ ಬರೆಯಬೇಕು 104 ಗುಣಿಸು 104 ಗುಣಿಸು 104 ಆದರೆ ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳಿದರೆ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಬೇಕಾದರೆ 104ರ ಘಾತ 3 ಅನ್ನು ನಾವು ಆ ರೂಪಕ್ಕೆ ಬರ್ಕೊಳ್ಳಬೇಕು ಹೇಗೆ ಬರೆಯಬಹುದು ನೋಡಿ 100 ಪ್ಲಸ್ 4 ಇದರ ಘಾತ 3 ನೂರು ಪ್ಲಸ್ ನಾಲ್ಕು ಅಂದರೆ ಎಷ್ಟಾಯಿತು ನೂರು ಪ್ಲಸ್ ನಾಲ್ಕು ಅಂದರೆ ಅದು 104 ಅದರ ಘಾತ 3 ಈಗ ಇದು ಯಾವ ರೂಪದಲ್ಲಿ ಉಂಟಿದು ಇದು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ರೂಪದಲ್ಲಿ ಉಂಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ ನೋಡಿ ಈ ನಿತ್ಯ ಸಮೀಕರಣ ರೂಪದಲ್ಲಿ ಉಂಟು ಹಾಗಾದರೆ ಎ ಯ ಬೆಲೆ ಎಷ್ಟು ಎ ಸಮ 100 ಬಿ ಯ ಬೆಲೆ ಎಷ್ಟು ಬಿ ಸಮ 4 ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದರೆ 100 ಪ್ಲಸ್ 4ರ ಹೋಲ್ ಘಾತ 3 ಸಮ ಎ ಕ್ಯೂಬ್ ಅಂದರೆ 100ರ ಘಾತ 3 ಪ್ಲಸ್ ಬಿ ಕ್ಯೂಬ್ ಅಂದರೆ 4ರ ಘಾತ 3 ಪ್ಲಸ್ 3 ಇಂಟು ಎ ಯ ಬೆಲೆ ಎಷ್ಟು ಎ ಯ ಬೆಲೆ 100 ಇಂಟು ಬಿ ಯ ಬೆಲೆ ಎಷ್ಟು ಬಿ ಯ ಬೆಲೆ 4 ಇಂಟು ಎ ಪ್ಲಸ್ ಬಿ ಅಂದರೆ 100 ಪ್ಲಸ್ 4 ಈಗ ಸಂಕ್ಷೇಪಿಸಿ ಸಮ 100ರ ಘಾತ 3 ಅಂದರೆ ಅರ್ಥ ಏನು 100 ಅನ್ನು 3 ಸಲ ಗುಣಿಸಲಾಗಿದೆ ಇದು ಗುಣಿಸಿದಾಗ ಸುಲಭ ವಿಧಾನ 1ರ ಘಾತ 3 1ರ ಘಾತ 3 ಅಂದರೆ 1 ಇಲ್ಲಿ 2 ಸೊನ್ನೆಯ ಘಾತ 3 ಅಂತ ಹೇಳಿದರೆ ಒಟ್ಟು ಎಷ್ಟು ಸೊನ್ನೆ ಬರಬೇಕು ಇದರ
ಮೂರು ಪಟ್ಟು ಅಂದ್ರೆ ನೋಡಿ 6 ಸೊನ್ನೆ ಹಾಕಿದ್ರೆ ಆಯ್ತು ಪ್ಲಸ್ 4 ರ ಘಾತ 3 4 ರ ಘಾತ 3 ಅಂದ್ರೆ 4 ಗುಣಿಸು 4 ಗುಣಿಸು 4 4 ಗುಣಿಸು 4 16 16 ಗುಣಿಸು 4 ಅಂದ್ರೆ 64 ಪ್ಲಸ್ 100 ಗುಣಿಸು 3 300 300 ಗುಣಿಸು 4 1200 ಇಂಟು 100 ಪ್ಲಸ್ 4 ಅಂದ್ರೆ 104 ಈಗ ನಾವು ಏನು ಮಾಡಬೇಕು ಈಗ ಇದನ್ನು ಕೂಡಿಸಬೇಕು ಇದನ್ನು ಕೂಡಿಸಿದಾಗ ಪ್ಲಸ್ 1200 ಗುಣಿಸು 104 1200 ಗುಣಿಸು 104 ಮಾಡಿದಾಗ ನೀವು ಗುಣಿಸಿ ನೋಡಿ ನೋಡಿ ಗುಣಿಸಿ ನೋಡಿದಾಗ ಎಷ್ಟು ಬರ್ತದೆ ಸೋ ಇದನ್ನ ಏನು ಮಾಡಬೇಕು ಈಗ ಕೂಡಿಸಬೇಕು ಕೂಡಿಸಿದಾಗ ಇದು 104 ರ ಘಾತ 3 104 ರ ಘಾತ 3 ಅನ್ನು ನೀವೆಲ್ಲರೂ ವಿಸ್ತರಿಸಿ ಬರೆದು ಒಂದು ನಿತ್ಯ ಸಮೀಕರಣಕ್ಕೆ ಅನುಗುಣವಾಗಿ ಬರ್ಕೊಂಡು ಅದರ ಬೆಲೆಯನ್ನು ಕಂಡುಹಿಡಿದಾಗ 1,24,864 ಇದು 104 ರ ಘಾತ 3 ಇದರ ಬೆಲೆ ಆಗಿರುತ್ತದೆ ಮುಂದಿನ ಲೆಕ್ಕ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಬೆಲೆಯನ್ನು ಕಂಡುಹಿಡಿಯಿರಿ 99 ರ ಘಾತ 3 ಅರ್ಥ ಏನು 99 ಅನ್ನು 3 ಸಲ ಗುಣಿಸಿ ಬರೆಯಬೇಕು ಆದರೆ ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳಿದರೆ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಬೇಕು ಹಾಗಾದರೆ ಇದನ್ನು ಯಾವ ರೂಪಕ್ಕೆ ಬರೆಯಬಹುದು 100 ಮೈನಸ್ 1 ಅದರ ಘಾತ 3 ನೋಡಿ 100 ಮೈನಸ್ 1 ಅಂದ್ರೆ ಎಷ್ಟು 99 99 ರ ಘಾತ 3 ಈಗ ಇದು ಯಾವ ನಿತ್ಯ ಸಮೀಕರಣ ರೂಪದಲ್ಲಿ ಇಂಟು ಇದು a ಮೈನಸ್ b ಹೋಲ್ ಕ್ಯೂಬ್ ನೋಡಿ a ಮೈನಸ್ b ಹೋಲ್ ಕ್ಯೂಬ್ ರೂಪದಲ್ಲಿ ಇರುವಂತ ಒಂದು ನಿತ್ಯ ಸಮೀಕರಣ ಸೋ ಇದನ್ನು ವಿಸ್ತರಿಸಿ ಬರೆದಾಗ a ಕ್ಯೂಬ್ ಮೈನಸ್ b ಕ್ಯೂಬ್ ಮೈನಸ್ 3ab ಇಂಟು a ಮೈನಸ್ b ಎ ಮೈನಸ್ ಬಿ ಹೋಲ್ ಕ್ಯೂಬ್ 100 ಮೈನಸ್ 1 ರ ಘಾತ 3 ಇದನ್ನು ಹೋಲಿಸಿ ಹೋಲಿಸಿದಾಗ ಎ ಸಮ ಎ ಯ ಬೆಲೆ ಎಷ್ಟು ಎ ಯ ಬೆಲೆ 100 ಅದೇ ರೀತಿಯಾಗಿ ಬಿ ಯ ಬೆಲೆ ಸೋ ಬಿ ಸಮ ಎಷ್ಟು 1 ಈಗ ನಾವೇನು ಮಾಡಬೇಕು 100 ಮೈನಸ್ 1 ಹೋಲ್ ಕ್ಯೂಬ್ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಅಂದರೆ 100 ಮೈನಸ್ 1 ರ ಘಾತ ಪೂರ್ಣ ಘಾತ 3 ಸಮ ಎ ಕ್ಯೂಬ್ ಅಂದರೆ 100 ರ ಘಾತ 3 ಮೈನಸ್ ಬಿ ಕ್ಯೂಬ್ ಅಂದರೆ 1 ರ ಘಾತ 3 ಮೈನಸ್ 3 ಇಂಟು ಎ ಯ ಬೆಲೆ ಎಷ್ಟು ಎ ಯ ಬೆಲೆ 100 ಇಂಟು ಬಿ ಯ ಬೆಲೆ 1 ಇಂಟು ಎ ಮೈನಸ್ ಬಿ ಅಂದರೆ 100 ಮೈನಸ್ 1 ಈಗ ಸಂಕ್ಷೇಪಿಸಿ 100 ರ ಘಾತ 3 ಅಂದರೆ 100 ಅನ್ನು 3 ಸಲ ಗುಣಿಸಿ ಬರೀರಿ 1 ರ ಘಾತ 3 ಅಂದರೆ 1 0 2 0 ಘಾತ 3 ಅಂದರೆ 6 0 ಹಾಕೊಳ್ಳಿ ಮೈನಸ್ 1 ಘಾತ 3 1 ಘಾತ 3 ಅಂದರೆ 1 ಮೈನಸ್ 3 ಇಂಟು 100 300 ಇಂಟು 100 ಮೈನಸ್ 1 ಅದು 99 ಈಗ ಸಂಕ್ಷೇಪಿಸಿ ಬರೀರಿ ಮೈನಸ್ 1 ಮೈನಸ್ 300 ಇಂಟು 99 ಇದನ್ನು ಗುಣಿಸಿ ಬರೀರಿ 300 ಇಂಟು 99 ಅಂದರೆ 29,700 ಈಗ ನಾವೇನು ಮಾಡಬೇಕು ಇದನ್ನು ಮೈನಸ್ ಮಾಡಬೇಕು ಮೈನಸ್ ಮಾಡಿದಾಗ ನೀವು ಮೈನಸ್ ಮಾಡಿ ನೋಡಿ 970,299 ಅಂದರೆ 99 ರ ಘಾತ 3 ಇದನ್ನು ನೀವು 3 ಸಲ ಗುಣಿಸಿ ಬರೆದ್ರೆ 99 ಗುಣಿಸು 99 ಗುಣಿಸು 99 ಅದರ ಗುಣಲಬ್ಧ ಎಷ್ಟು ಆಗಿರ್ತದೆ 970,299 ಆಗಿರ್ತದೆ ಮುಂದಿನ ಉದಾಹರಣೆ ವಿಸ್ತರಿಸಿ 3/2x ಪ್ಲಸ್ 1 ಅದರ ಪೂರ್ಣ ಘಾತ 3 ನೀವು ಗಮನಿಸಬೇಕಾದ ಏನಂತ ಹೇಳಿದ್ರೆ ಇದು ಯಾವ ನಿತ್ಯ ಸಮೀಕರಣ ರೂಪದಲ್ಲಿ ಉಂಟು ಇದು ಯಾವ ನಿತ್ಯ ಸಮೀಕರಣ ರೂಪದಲ್ಲಿ ಉಂಟು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ನೋಡಿ ಈ ರೂಪದಲ್ಲಿರುವಂಥ ನಿತ್ಯ ಸಮೀಕರಣ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಸಮ ಇದರ ವಿಸ್ತಾರ ರೂಪ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ ಈಗ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ 3/2x ಪ್ಲಸ್ 1 ಹೋಲ್ ಕ್ಯೂಬ್ ಇದನ್ನು ಹೋಲಿಸಿ ಹೋಲಿಸಿದಾಗ ಎ ಮತ್ತು ಬಿ ಯ ಬೆಲೆ ಸಿಗ್ತದೆ ಸೊ ಎ ಸಮ ಎಷ್ಟು 3/2x ಅದೇ ರೀತಿ ಬಿ ಯ ಬೆಲೆ ಸೊ ಬಿ ಸಮ ಎಷ್ಟು ಆಗಿರ್ತದೆ ಬಿ ಸಮ 1 ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದರೆ 3/2x ಪ್ಲಸ್ 1 ಇದರ ಘಾತ 3 ಸಮ ಈಗ ವಿಸ್ತರಿಸಿ ಬರೀರಿ ಎ ಕ್ಯೂಬ್ ಅಂದರೆ 3/2x ಅದರ ಪೂರ್ಣ ಘಾತ 3
प्लस बी क्यूब प्लस बी क्यूब अंदर बी ए बेले घाता मूरु प्लस मूरु इंटू ए बेले मूरु भागिसु एरडु इंटू एक्स इंटू बी बी ए बेले एष्टु बी ए बेले वंदु इंटू ए प्लस बी अंदर ए बेले मूरु भागिसु एरडु इंटू एक्स प्लस बी बी अंदर वंदु ಈಗ ಸಂಕ್ಷೇಪಿಸಿ ಸಮ 3 ಭಾಗಿಸು 2 x ಅದರ ಪೂರ್ಣಘಾತ 3 ಇದರ ಅರ್ಥ ಏನು ನೋಡಿ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ 3 ಭಾಗಿಸು 2 x ಇದರ ಘಾತ 3 ಅಂದರೆ 3 ಭಾಗಿಸು 2 x ಅನ್ನು 3 ಸಲ ಗುಣಿಸಲಾಗಿದೆ ಈಗ 3 ಸಲ ಗುಣಿಸೋಣ 3 ಭಾಗಿಸು 2 x 3 ಭಾಗಿಸು 2 x इंटू मूर भागिस इंटू एक्स गाता मूर अंतर अदर मूर सल गुणी बरियल गुणसदा गुणसमूर वुणसमूर इपत् भागिसु एर गुणी एर नालाकु नालाकु गुणी एर एंटू एक्स इंटू एक्स स्क्वायर इंटू एक्स अरे एक्स गाता मूर ಹಾಗಾದರೆ 3 ಭಾಗಿಸು 2 x ಅದರ ಪೂರ್ಣಘಾತ 3 ಅಂದ್ರೆ ಎಷ್ಟಾಯ್ತು 27 ಭಾಗಿಸು 8 x ಘಾತ 3 ಪ್ಲಸ್ 1 ರ ಘಾತ 3 1 ರ ಘಾತ 3 ಅಂದ್ರೆ 1 ಪ್ಲಸ್ ಇದನ್ನು ಗುಣಿಸಿ 3 ಗುಣಿಸು 3 9 ಭಾಗಿಸು 2 x 3 ಭಾಗಿಸು 2 x ಪ್ಲಸ್ 1 ಈಗ ಗಮನಿಸಿ 27 ಭಾಗಿಸು 8 x ಕ್ಯೂಬ್ ಪ್ಲಸ್ 1 ಪ್ಲಸ್ ಇದು ಒಂದು ಏಕಪದ ಇದು ದ್ವಿಪದ ಈ ಏಕಪದದಿಂದ ದ್ವಿಪದದ ಪ್ರತಿ ಪದಕ್ಕೆ ಗುಣಿಸಬೇಕು ಆಗ 9 ಭಾಗಿಸು 2 x 3 ಭಾಗಿಸು 2 x ನೋಡಿ ಇಲ್ಲಿ ಗುಣಿಸ್ತಾ ಇದ್ದಾನೆ 9 ಭಾಗಿಸು 2 x 3 ಭಾಗಿಸು 2 x ಅಂಶದಲ್ಲಿರುವಂತ ಸಂಖ್ಯೆ 9 ಗುಣಿಸು 3 अब इपत् भागिस एर गुणिस एर नालाकु एक्स इंटू एक्स एक्स इंटू एक्स अरे एक्स स्क्वयर गुणसदा इपत् भागिस नालाकु एक्स इंटू एक्स एक्स स्क्वयर प्लस भागिस एर इंटू एक्स इंटू वो अरे भागिस एर इंटू एक्स ಘಾತಗಳ ಇಳಿಕೆ ರೂಪದಲ್ಲಿ ಬರೆಯಿರಿ 27 ಭಾಗಿಸು 8 x ಕ್ಯೂಬ್ ಪ್ಲಸ್ x ಸ್ಕ್ವೇರ್ ನ ಪದ ಉಂಟು 27 ಭಾಗಿಸು 4 x ಸ್ಕ್ವೇರ್ ಪ್ಲಸ್ x ನ ಪದ 9 ಭಾಗಿಸು 2 x ಪ್ಲಸ್ 1 ನೋಡಿ ಇದು 3 ಭಾಗಿಸು 2 x ಪ್ಲಸ್ 1 ರ ಘಾತ 3 ಇದರ ವಿಸ್ತಾರ ರೂಪ ಆಗಿರುತ್ತದೆ ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಿಸಿರುವಂತ ಲೆಕ್ಕಗಳನ್ನು ಅಭ್ಯಾಸ ಮಾಡಿ ಇಂದಿನ ತರಗತಿಯಲ್ಲಿ ನಿಲ್ಲಿಸ್ತಾ ಇದ್ದೇನೆ ಎಲ್ಲರಿಗೂ ವಂದನೆಗಳು